ಇಕ್ಕೆ ಬಾಸ್, ನನ್ನ ಓಡಿಸ್ತೀನೋ ನೀನು ಹಿಂದೆ? ಬಾಸ್ ಆಗಿದ್ದಾಗ ನನ್ನನ್ನು ಗೋಳು ಹೊಯ್ಕೊಂಡಿದ್ದು ಸಾಲದು ಅಂತ ಈಗಲೂ ನಿನ್ನ ಹಿಂದೆ ಓಡಿಸ್ತೀಯನೋ? ಇಕ್ಕೆ ಬಾಸ್, ಹೆಣ್ಣು ನೋಡಿದ್ರೆ ಸಾಕು, ಜೊಲ್ಲು ಸುರಿಸ್ಕೊಂಡು ಹಿಂದೆ ಓಡ್ತೀಯಲ್ಲೋ, ನನ್ನ ಗ್ರಾಚಾರ. ಅಷ್ಟೇನೋ ಅಷ್ಟೆಲ್ಲಾಗಿ ಪಾಪ ಕಳ್ಳು ಬಸರಿ ಮಾಡಿ ನನ್ನ ಮೇಲೆ ಹಾಕಿದ್ಯಲ್ಲೋ, ಅಲ್ಲೂ ನಿನ್ನ ನಾಯಿ ಬುದ್ಧಿ ತೋರಿಸ್ದೆ. ಇಕ್ಕೆ ಬಾಸ್, ಒಂದು ಜನ್ಮ ನನ್ನ ಕಾಟ ಕೊಟ್ಟಿದ್ದಕ್ಕೆ, ಆರು ಜನ್ಮ ನಮ್ಮ ಮನೇಲಿ ನಾಯಿ ಆಗಿ ಬಿದ್ದಿರ್ಬೇಕು ನೀನು. ನಾಯಿ ತಿಳಿತೇನೋ ನಾಯಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಯ್ಯ ಬೆಳ್ಳಯ್ಯ, ನೀನು ಮಾರ್ನಿಂಗ್ ವಾಕ್ ಹೋಗ್ತೀಯ? ಹ್ಞೂ ಸರ್. ಗುಡ್, ಒಳ್ಳೇದದು, ಹೆಲ್ತಿ ಬಹಳ ಒಳ್ಳೇದು. ನಿಜ ಸರ್, ನೀವು ರಿಟೈರ್ಡ್ ಆಗಿ ಹೋದ್ಮೇಲೆ ಇಂಥ ಒಳ್ಳೊಳ್ಳೆ ವಿಚಾರಗಳು ಹೇಳೋರೆ ಇಲ್ದಂಗಾಗೋಗಿದೆ ಸರ್. ನನ್ನಂತ ಬಾಸ್ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕಯ್ಯ. ಪುಣ್ಯನ? ಯಾವ ಜನ್ಮದಲ್ಲಿ ಕರ್ಮ ಮಾಡಿದ್ನು? ಏನೋ ಏನಂದೆ? ಏನಿಲ್ಲ ಸರ್, ನನಗೂ ಒಬ್ಬ ಬಾಸ್ ಇದ್ದಾಗಣ್ಣ, ಡಿ ಕೆ ಬೋಸ್ ಅಂತ. ಅವನಿಗೆ ಅವನು ತನ್ನ ಕೆಳಗಿನವರನ್ನ ಮನುಷ್ಯರ ಥರ ನೋಡ್ತಾನೆ ಇರಲಿಲ್ಲ, ನಾಯಿ ಥರ ನೋಡ್ತಿದ್ದ. ನಿಮ್ಮಾಗಿರಬೇಕು. ಏನಂದೆ? ಏನಿಲ್ಲ ಸರ್, ನೀವು ಅವನಿಗೆ ಒಂದು ರೋಗ ಆಯಿತು, ಸರಿಯಾಗಿ ನಿದ್ದೆನೇ ಬರ್ತಿರ್ಲಿಲ್ಲ. ಅದಕ್ಕೆ ಬೆಳಗ್ಗೆದ್ದು ಮಾರ್ನಿಂಗ್ ವಾಕ್ ಅಂತ ಹೊರಡುವ, ಸಾಲದಾಗ ನನ್ನನ್ನು ಹೇಳ್ಕೊಂಡು ಹೋಗ್ತಿದ್ದ. ಅವನಿಂದ ಪೋಸ್ ಮಾಡೋದಕ್ಕೆ ಫೈಲ್ ಹಿಡ್ಕೊಂಡು ನಾನು ಹೋಗ್ಬೇಕು. ನನ್ನ ಬಾಯಿ ಹಾಳು ಮಾಡಿಬಿಟ್ಟ. ಅಲ್ಲ, ವಯಸ್ಸು ಸುಮ್ಮನೆ ಬಿಟ್ರೆ ಸರ್? ಬಿಡ್ತೀನ, ರಿಟೈರ್ ಆದ ತಕ್ಷಣ ಕ್ಯಾಂಟೋನ್ಮೆಂಟಿಗೆ ಹೋಗಿ ಈ ನಾಯಿನ ಕೊಂಡ್ಕೊಂಡು ಬಂದು ಡಿ ಕೆ ಬೋಸ್ ಅಂತ ಹೆಸರಿಟ್ಟೆ. ಸಮಾಧಾನ ಆಗುವವರೆಗೂ ನಾಯಿನ ಡಿ ಕೆ ಬೋಸ್, ಡಿ ಕೆ ಬೋಸ್, ಡಿ ಕೆ ಬೋಸ್ ಅಂತ ಬೈತಿರ್ತೀನಿ. ಹೌದು ಸರ್, ಹಂಗೆಲ್ಲ ಕಾಟ ಕೊಟ್ಟನ್ನ ಸುಮ್ಮನೆ ಬಿಡಕ್ಕಾಗತ್ತ ಸರ್? ಇವನ್ ಯಾರು? ನನ್ನ ವಂಶೋಧಾರಕ ಸರ್. ಓ ಮಗನ, ಏನ್ ಹೆಸರು ಇಟ್ಟಿದ್ದೀರಿ? ನಿಮ್ಮ ಹೆಸರು ಇಟ್ಟಿದ್ದೀನಿ ಸರ್. ಅರೆ ವಾ, ವೆರಿ ಗುಡ್ ರಾಮಚಂದ್ರ. ಇದ್ರೆ ಪ್ರೀತಿ ಅಂದ್ರೆ ಹೀಗಿರ್ಬೇಕು. ಏನ್ ಮಾಡ್ಲಿ ಸರ್, ನಿಮ್ ತರ ಇದೇ ರೀತಿ ಒಂದು ಆಸೆ ಹಾಕಿ ಬೆಳಿಗ್ಗೆ ಹೊತ್ತಲ್ಲಿ ವಾಕಿಂಗ್ ಕರ್ಕೊಂಡ್ ಬರ್ಬೇಕು, ನನಗೂ ಆಸೆ ಸರ್. ಆದ್ರೆ ನನ್ನ ಹೆಂಡತಿಗೆ ನಾಯಿ ಕಂಡ್ರೆ ಆಗಲ್ಲ ಸರ್. ಏ ರಾಮಚಂದ್ರ ನಿಂಗ್ರ ಹತ್ತಿರ ನನ್ನ ಮಗನೇ, ಲೇ ರಾಮಚಂದ್ರ ತಗಡ್ ನನ್ನ ಮಗನೇ, ಲೇ ರಾಮಚಂದ್ರ ನನ್ನ ಮಗನ ಹಿಂದೆ ಕೈ ಕೈ ಕಟ್ಟ. ಅಲ್ಲಯ್ಯ ಬೆಳ್ಳಯ್ಯ, ನಿನ್ನ ಮಗನಿಗೆ ನನ್ನ ಹೆಸರಿಟ್ಟು ನಾಯಿ ಉಗಿದಂಗೆ ಉಗಿತಿದ್ಯಲ್ಲೋ, ನ್ಯಾಯನ ಇದು? ಏನ್ ಮಾಡ್ಲಿ ಸರ್, ಹೊಟ್ಟೆ ಉರಿ ಒಟ್ಟಿಗೆ ಬೆಂಕಿ ಬೆಂಕಿ ಇಟ್ಟಂಗೆ ಆಗ್ತಾ ಇದೆ ಸರ್. ಲೇ ರಾಮಚಂದ್ರ ತರಲೆ ನಿಂತ್ಕೊಳ್ಳೋ, ತರಲೆ ತರಲೆ ಮಾಡಿದ ಆಗುತ್ತೆ ನೀನು ಉಟ್ಕೊಣ ನನ್ನ ಮಗನೇ. ಅಲ್ಲ ಬೆಳ್ಳಯ್ಯ, ನಿನಗೂ ನಿಮ್ಮ ಅಪ್ಪನ ಹಾಗೆ ಬುದ್ಧಿ ಇಲ್ಲ ಕಣೆ. ಏನೋ ನಮ್ಮ ಅಪ್ಪನ ಬುದ್ಧಿ ಇಲ್ವಾ? ನಾನು ಹುಟ್ಟಿದೆ ತಪ್ಪ. ನಾನು ಯಾಕೆ ಹೇಳಿ, ಯಾಕಂದ್ರೆ ಅದು ಅವನ ಕೈಲಿ ಇರಲಿಲ್ಲ. ಅದೆಲ್ಲ ಬಿಟ್ಟು ನಿನಗೆ ಬೆಳ್ಳಯ್ಯ ಅಂತ ಹೆಸರಿಡೋದ? ಯಾಕೇನಾಗಿದೆ ನನ್ನ ಹೆಸರಿಗೆ ಬೆಳ್ಳಯ್ಯ? ನಿನ್ನ ಕಲರಿಗೆ ಹೋಗ್ಲಿ ಬಿಡು. ಅಲ್ಲ ಹಾಗೆ ನಿನ್ನ ಮಗನಿಗೆ ದೇವ್ರ ಹೆಸರು ರಾಮಚಂದ್ರ ಅಂತ ಇಟ್ಟು ನಾಯಿಗೆ ಬೈದಂಗ ಬೈದ್ರೆ ಹೇಗೆ ಸರ್? ನಿಮ್ ಬಾಸ್ ನಿಮಗೆ ಕಾಟ ಕೊಟ್ರು ಅಂತ ಅದನ್ನ ನನ್ನ ಮೇಲೆ ತಿಳಿಸ್ಕೊಳ್ಳಿಲ್ವಾ? ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಹಾಗೆ ನಿನ್ನ ಕೆಳಗಿನವರಿಗೆ ಕಾಟ ಕೊಡು. ಬರೀ ಕಾಟ ಕೊಟ್ಟಿದ್ರೆ ಪರವಾಗಿರಲ್ಲ ಸರ್, ನನ್ನೊಂದು ಮಾತು ಕೇಳದೆ ಸೀದಾ ಗುಲ್ಬರ್ಗ್ ಟ್ರಾನ್ಸ್ಫರ್ ಮಾಡಿಬಿಟ್ರಿ. ನನ್ನ ಹೆಂಡತಿ ತುಂಬ ಗರ್ಭಿಣಿ, ನನ್ನ ಮಾತು ಕೇಳಿ ಅಂತ ಎಷ್ಟು ಸಾರಿ ಕೇಳ್ಕೊಂಡ್ರು, ಡ್ಯೂಟಿ ಫಾಸ್ಟ್ ಸೆಂಟಿಮೆಂಟ್ ನೆಕ್ಸ್ಟ್ ಅಂದ್ಬಿಟ್ರಿ. ನಾನಾ? ಹೂ ಕಣ, ನೀನೇ. ಅಯ್ಯೋ, ಏಕ ವಚನದಲ್ಲಿ ಮಾತಾಡಿಸ್ತೀನೋ? ಅರ್ಧ ವಚನದಲ್ಲೇ ಮಾತಾಡಿಸ್ಬೇಕು ಅನ್ಕೊಂಡೆ, ಆದ್ರೆ ಅದು ನನಗೆ ಗೊತ್ತಿಲ್ಲ. ನಿನಗೆ ಬಹುವಚನ ಬೇರೆ ಕೇಳು. ಅಲ್ಲ, ನಾನು ಸಿನ್ಸಿಯರ್ ಆಗಿರಲಿಲ್ಲ ಅಂತ ಹೇಳಿ ನನ್ನ ಪ್ರಮೋಷನ್ ಕಟ್ ಮಾಡಿ, ನನ್ನ ಇನ್ಕ್ರಿಮೆಂಟ್ನ ಕಟ್ ಮಾಡಿ. ಡೈ, ಏನೋ ನೋಡ್ತಾ ಇದೆಯಾ? ನನ್ನ ಮಗನೇ ಪಲ್ಕ, ನನ್ನ ಮಗನೇ ತೊಟ್ಟಿ, ನನ್ನ ಮಗನೇ ಸರಿ ನಿಂತ್ಕೊಳ್ಳೋ. ಅಂದಂಗೆ ನಾನು ಎಲ್ಲಿ ನಿಲ್ಲಿಸ್ದೆ? ಅದೇ, ಏನೋ ಇನ್ಕ್ರಿಮೆಂಟ್ ಅಂದಿಲ್ಲ. ಆಮೇಲೆ ನನ್ನ ವೆಲ್ತ್ ಸ್ಟಾಪ್ ಆಗಿದ್ದಾಗ ಕಷ್ಟಪಡ್ತಿರ್ಬೇಕಾದ್ರೆ ಈ ನನ್ನ ಮಗ ಹುಟ್ಟದ. ನೀವು ಮಾಡಿರೋ ಉಪಕಾರವ ಹೇಗೆ ಮರೀಲಿ ಅಂತ ಹೇಳಿ ಕಷ್ಟ ಕಾಲದಲ್ಲಿ ಹುಟ್ಟಿದ್ನಲ್ಲ ಇವನು, ಜೀವನ ಪೂರ್ತಿ ನಿಮ್ಮ ಹೆಸರನ್ನ ಜ್ಞಾಪದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಹೆಸರನ್ನ ಇವನಿಗೆ ರಾಮಚಂದ್ರ ಅಂತ ಇಟ್ಟೆ. ಲೇ ಕತ್ತೆ ಬಡವ ರಾಮಚಂದ್ರ. ಏನಲ್ಲೋಡ್ತಿದ್ಯಾ? ಜನ್ಮ ಕೊಟ್ಟ ಅಪ್ಪ ನಾನಿರುವಾಗ ಅವನ ಮುಖ ಏನೋ ನೋಡ್ತಾ ಇದೀಯಾ? ರಾಸ್ಕಲ್ ತಂದು ಹೋಗೋ ಹೋಗೋ, ಎಲ್ಲೋತ್ಯಾ? ಇವತ್ತಲ್ಲ ನಾಳೆ ಈ ಬೆಳ್ಳ ನೀ ಸಿಕ್ಲೇಬೇಕು, ನಿನ್ನ ವಿಚಾರಿಸ್ಕೊಳ್ಳೇಬೇಕು. ಚಿಕ್ಕ ರಾಮಚಂದ್ರ ಕೋಪ ಮಾಡ್ಕೊಂಡಿಯೇನೋ, ನಾನು ನಮಗ ನನಗೆ ಕೊಟ್ಟ ಕಷ್ಟ ಜ್ಞಾಪ ಮಾಡ್ಕೊಂಡು ನೀನೇ ಬಾರಿಸ್ಬಿಟ್ಟೆ. ನಿಮ್ಮ ಅಮ್ಮಂಗೆ ಹೇಳ್ಬೇಡ ಮತ್ತೆ, ನನ್ನ ಚಿನ್ನ ನಮ್ಮ ಮಂಗೋರು ಬಾ 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 ಜಗಿಂಗ್ ಕಾಣ್ಬಾ.